ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂಥನಗೌಡ ಶುಕ್ರವಾರ ವಿಧಾನಮಂಡಲ ಅಧಿವೇಶನ ಮುಗಿಸಿ ಕೂಡಲೇ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತಡರಾತ್ರಿಯಲ್ಲಿ ಬಂದು ಭೇಟಿ ನೀಡಿ ಸ್ಥಳೀಯ ನಿವಾಸಿಗಳ ಹಾಗೂ ಸಂತ್ರಸ್ತರ ಜೊತೆಯಲ್ಲಿ ಚರ್ಚಿಸಿ ಧೈರ್ಯ ತುಂಬಿದರು. ಈ ಸಂದರ್ಭ ಮಾತನಾಡಿದ ಶಾಸಕ ಮಂಥನಗೌಡ, ಪ್ರವಾಹದಿಂದ ಕುಟುಂಬಗಳಿಗೆ ಅತ್ಯಗತ್ಯವಾಗಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳು ಮತ್ತು ತಾತ್ಕಾಲಿಕವಾಗಿ ವಾಸಿಸಲು ಬೇಕಾದ ವ್ಯವಸ್ಥೆ ಹಾಗೂ ಆಹಾರ ಪದಾರ್ಥಗಳನ್ನು ಕೂಡಲೇ ಪೂರೈಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಅಧಿಕಾರಿಗಳ ಜೊತೆಯಲ್ಲಿ ಪುರಸಭೆ ವ್ಯಾಪ್ತಿಯ ನದಿ ಪಾತ್ರದ ಬಹಳಷ್ಟು ಬಡಾವಣೆಗೆ ರಾತ್ರಿ 2 ಗಂಟೆಯವರೆಗೆ ಭೇಟಿ ನೀಡಿದರು. ಅದೇ ರೀತಿ ಶನಿವಾರ ಕೂಡ ಬೆಳಗಿನ ಜಾವದಿಂದ ಮಡಿಕೇರಿ ಕ್ಷೇತ್ರದ ವಿವಿಧ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಬೇಕಾದ ಅತ್ಯವಶ್ಯಕ ವ್ಯವಸ್ಥೆಗಳನ್ನು ಕೂಡಲೇ ಪೂರೈಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕುಶಾಲನಗರ ತಾಲೂಕು ತಹಸೀಲ್ದಾರ್ ಕಿರಣ್ ಜಿ ಗೌರಯ್ಯ, ಡಿವೈಎಸ್ಪಿ ಗಂಗಾಧರಪ್ಪ, ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಆರ್ಐ ಸಂತೋಷ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಗ್ಯಾರಂಟಿ ಅನುಷ್ಠಾನ ತಾಲೂಕು ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನೀರ್ ಬಂದ್ಬಿಟ್ಟರೆ ಅದನ್ನ ಒಂದು ಇಲ್ಲಿ ಹೊಸ ನಿರ್ಮಾಣ ಮಾಡಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ಡ್ರೈನೇಜ್ ಮೇಲ್ಮಟ್ಟಕ್ಕೆ ಹೋಯ್ತಾ ಇದೆ, ಅದು ಯಾರೋ ಕಾರಣದಿಂದ ಅಲ್ಲಿ ತಡೆ ಹಿಡಿದಿದೆ. ಅದನ್ನ ಕ್ಲಿಯರ್ ಆದ್ರೆ ಎಷ್ಟೋ ಕಡೆಯಲ್ಲಿ ಸಲೀಸಾಗಿ ಕುಶಾಲನಗರ ಟೌನ್ ಇಂದ ಬರುವಂತ ನೀರು ವಾಪಸ್ ಎಲ್ಲ ಈ ಕಡೆಗೆ ಬರ್ತಾ ಇದೆ, ಅಂದ್ರೆ ಸಾಯಿ ಬಡಾವಣೆ ಚಾನೆಲ್ ಮೇಲೆ ಬರ್ತಾ ಇದೆ. ಅದನ್ನ ಆ ಕಡೆಗೆ ಹೋದ್ರೆ ಅದನ್ನ ನನ್ಸಿಕೆ ಎಷ್ಟೋ ಸಮಸ್ಯೆ, ನೀರು ಡೈರೆಕ್ಟ್ ಆ ಕೊಳಗೆ ಹೋಗುತ್ತೆ. ಒಂದು ಎರಡನೇದು ಇದು ಏನಾಗೈತೆ ಅಂತಂದ್ರೆ ಹೈಟ್ ಮಾಡಬೇಕಾ ಡೌನ್ ಮಾಡಬೇಕಾ ಅನ್ನೋದೊಂದು ಡಿಬೇಟ್ ನಡೀತಾ ಇದೆ. ಹೈಟ್ ಮಾಡಿದ್ರೆ ವಾಪಸ್ ಈ ನೀರು ಒಳಗೆ ಹೋಗೋದಿಲ್ಲ ಅಂತ, ಒಂದು ಡೌನ್ ಮಾಡಿದ್ರೆ ಕಾವೇರಿ ನೀರು ಬರುವಂಥ ನೀರು ಬರ್ತದೆ. ಅದನ್ನ ಇಂಜಿನಿಯರ್ ಹತ್ರ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಕರ್ವ್ ಆಗಿ ಒಂದು ಸ್ವಲ್ಪ ಮುಂದೆನೇ ಕಾವೇರಿ ನೀರು ನದಿಗಳು ಬಿಡಬೇಕೋ ಬೇಡವೋ ಅಂತ ಒಂದು ಸ್ವಲ್ಪ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ಅದೊಂದು ನನ್ನ ಅನಿಸಿಕೆ ಏನೇನು ತಪ್ಪುಗಳು ಈ ಸಲ ಆಗಿದೆ ಅದು ನೋಡಿಕೊಂಡು ಬರೋಂಥ ಬೇಸಿಗೆ ಕಾಲದಲ್ಲಿ ಆ ಕಾಮಗಾರಿನ ಸ್ಟಾರ್ಟ್ ಮಾಡಲಿಕ್ಕೆ ನಾವು ಕೇಳ್ತೀವಿ. ಸರ್, ನಾಳೆ ನಿಮ್ಮ ಕಾರ್ಯಕ್ರಮ ಏನೇ? ನಾಳೆ ನಮ್ಮ ಉಸ್ತುವಾರಿ ಸಚಿವರು ಬೋಸರಾಜ್ ಸರು ನಮ್ಮ ನಮ್ಮ ಜಿಲ್ಲೆಗೆ ಪ್ರವಾಸ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ವಿರಾಜಪೇಟೆ ಒಂದು ದಿವಸ, ಸೋಮಾರ ಮಡಿಕೇರಿ ಕ್ಷೇತ್ರ ಒಂದು ದಿವಸ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆ ಟಿ ಪಿ ನಿಮ್ಗೆ ಹೇಳ್ಕೊಡ್ತೀವಿ. ದಯವಿಟ್ಟು ನಿಮಗೆ ಮಾಹಿತಿಗಳು ಏನಾದರೆ ಮನೆ ಹಾನಿಗಳು ಬೇರೆ ಬೇರೆ ರೀತಿ ಕಟ್ಟೆ ಕಟ್ಟಿರೋದತ್ತು ಇಲ್ಲಾಂದರೆ ರೋಡಿಂದ ಏನಾದ್ರು ಡ್ಯಾಮೇಜ್ ಇರೋದು ನಿಮ್ಗೆ ಏನಾದರೂ ಮಾಹಿತಿ ಇದ್ರೆ ನಮ್ಗೆ ತಿಳಿಸಿ ಸ್ಥಳೀಯ ಬರಲಿಕ್ಕೆ ನಾವೆಲ್ಲರೂ ಮಾಡ್ತೀವಿ.